ಅಪರೂಪದ ಮಹಾನ್ ಸಂತ ಶತಮಾನದ ಸಂತನಿಗೆ ನಮನವನ್ನ ಸಲ್ಲಿಸುವುದಕ್ಕೆ ಅಪಾರ ಜನ ಸಾಗರವೇ ಅಲ್ಲಿ ಸೇರ್ತಾ ಇದೆ. ಭಕ್ತಗಣ ಅಲ್ಲಿ ಒಂದು ಕಡೆಯಾದರೆ ಮತ್ತೊಂದು ಕಡೆ ಸಕಲ ಸರ್ಕಾರಿ ಗೌರವ ಸಲ್ಲಿಕೆಗೆ ಅಲ್ಲಿ ಸಿದ್ಧತೆಗಳು ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಕೆಲವೇ ಹೊತ್ತಿನಲ್ಲಿ ಸಕಲ ಸರ್ಕಾರಿ ಗೌರವ ಸಲ್ಲಿಕೆಯಾಗುತ್ತೆ. ಆ ನಂತರ ಅಂತಿಮ ವಿಧಿವಿಧಾನಗಳು ಅಗ್ನಿ ಸ್ಪರ್ಶದ ಮೂಲಕ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಈ ಒಂದು ಭಾಗ ಇದೆಯಲ್ಲ, ಇದಕ್ಕೆ ಕೇವಲ ಕೆಲವರಿಗೆ ಅಷ್ಟೇ ರೀತಿಯಾದಂತಹ ಅವಕಾಶ ಇರುವುದು. ಒಂದು ಕಡೆ ಮಠಾಧೀಶರಿಗೆ, ಗಣ್ಯರಿಗೆ, ಹಾಗೆಯೇ ಮಾಧ್ಯಮದವರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಅದೇ ಕಾರಣಕ್ಕಾಗಿ ನಿನ್ನೆಯಿಂದಲೂ ಈ ಸ್ವಾಮೀಜಿಗಳ ಅಂತಿಮ ದರ್ಶನಕ್ಕೆ ಅಲ್ಲಿ ಜನರಿಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಆದರೆ ಎಷ್ಟೇ ಮಾಡಿಕೊಟ್ಟರೂ ಕೂಡ ಮತ್ತೆ ಮತ್ತೆ ಜನಸಾಗರ ಅಲ್ಲಿ ಇರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಒಮ್ಮೆ ನಮಗೆ ದರ್ಶನವನ್ನು ಮಾಡಿದರೆ ಸಾಕಪ್ಪ ಅಂತ ಹೇಳಿ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಮಾತ್ರ ಅಲ್ಲ, ಇವ್ರ ಮನೇಲಿರೋ ಎರಡು ಎಕ್ಸ್ಟ್ರಾ ಬೆಡ್ರೂಮ್ ಅಲ್ಲಿ ಹೋಮ್ ಸ್ಟೇ ಬಿಸ್ನೆಸ್ ಮಾಡಿ ತಿಂಗಳಿಗೆ 60,000 ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಜನಸಾಗರ ಹರಿದು ಬರ್ತಾ ಇದೆ. ಒಮ್ಮೆ ಅವರಿಗೆ ನಮ್ಮ ನಮನವನ್ನು ಸಲ್ಲಿಸೋಣ ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿ ಭಕ್ತಗಣ ಆಗಮಿಸಿ ಅವರಿಗೆ ನಮನವನ್ನು ಸಲ್ಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಕಣ್ಣೀರೇ ಹೇಳ್ತಾ ಇದೆ ಯಾವ ರೀತಿಯಾಗಿ ಸಂತನನ್ನು ಕಳೆದುಕೊಂಡ ಇಡೀ ಒಂದು ಅವರ ಭಕ್ತಗಣ ಅನಾಥವಾಗಿದೆ ಅಂತ. ಈಗ ಸಕಲ ಸರ್ಕಾರಿ ಗೌರವಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಅಲ್ಲಿ ಮಾಡಲಾಗಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಸಕಲ ಸರ್ಕಾರಿ ಗೌರವ ಸಲ್ಲಿಕೆಯಾಗುತ್ತೆ. ಇನ್ನು ಅಂತಿಮ ದರ್ಶನಕ್ಕೆ ಅಲ್ಲಿ ಜನಸಾಗರ ಬಂದಿರೋದನ್ನು ನಾವು ನೋಡ್ತಾ ಇದ್ದೀವಿ. ವಿವಾದ ಇಲ್ಲದೆ ಬದುಕು ಸವಿಸಿದ ಮಹಾ ಸಂತನಿಗೆ ಈಗ ಸಕಲ ಸರ್ಕಾರಿ ಗೌರವ. ಅಪರೂಪದ ಸಂತ, ಅಪ್ರತಿಮ ಸರಳ ಜೀವಿಯಾದ ಸಿದ್ದೇಶ್ವರ ಶ್ರೀಗಳು ಶುಭ್ರ ಬಿಳಿ ಬಣ್ಣದ ಉಡುಪುದಾರಿಯಾಗಿದ್ದರು. ಅದೇ ರೀತಿಯಾಗಿ ಅವರು ಬದುಕನ್ನು ಸವಿಸಿದರು. ಯಾವುದೇ ರೀತಿಯ ಕಲ್ಮಶ ಇರಲಿಲ್ಲ, ಯಾವುದೇ ರೀತಿಯಾದಂತಹ ಮೋಹ ಇರಲಿಲ್ಲ. ನಿರ್ಮೋಹಿಯಾಗಿದ್ದರು, ವಿರಾಗಿಯಾಗಿದ್ದರು, ತ್ಯಾಗಿಯಾಗಿದ್ದರು. ಆ ತ್ಯಾಗ ಜೀವನವೇ ಲಕ್ಷಾಂತರ ಭಕ್ತರಿಗೆ ಮಾರ್ಗವಾಗಿತ್ತು. ಅವರ ಆ ಸರಳತೆಯೇ ನೂರಾರು ಭಕ್ತರಿಗೆ ದಾರಿದೀಪವಾಗಿತ್ತು. ಅಂತಿಮ ದರ್ಶನಕ್ಕೆ ಬಂದವರಿಗೆ ಯಾವ ರೀತಿಯಾಗಿ ಈಗ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು ಅನ್ನೋದನ್ನು ಕೂಡ ಅವರು ಅಭಿವೇದನ ಪತ್ರದಲ್ಲಿ ಬರೆದಿದ್ದರು. ಅವರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ನೀಡಿದರು. ಪ್ರವಚನದಿಂದಲೇ ಸನ್ಮಾರ್ಗವನ್ನು ತೋರಿದ ಈ ಮಹಾನ್ ಸಂತನಿಗೆ ಅವರ ಭಕ್ತಗಣ ನಮಸ್ಕಾರವನ್ನು ಮಾಡ್ತಾ ಇದೆ, ಅಂತಿಮ ನಮನವನ್ನು ಸಲ್ಲಿಕೆ ಮಾಡ್ತಾ ಇದೆ. ಸಕಲ ಸರ್ಕಾರಿ ಗೌರವಗಳು ಸಲ್ಲಿಕೆಯಾಗುವಂತಹ ಸಂದರ್ಭ. ಭಕ್ತಗಣ ಅಂತೂ ಈಗ ನಾವು ನೋಡ್ತಾ ಇದ್ವಿ, ನಿನ್ನೆಯಿಂದಲೂ ಆಲ್ಮೋಸ್ಟ್ ಇಲ್ಲಿವರೆಗೂ ಒಂದು 10 ಲಕ್ಷ ಜನ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಆದರೆ ಹೀಗೆ ಸಮಯ ಕೊಟ್ಟರೆ ಇನ್ನೂ ಲಕ್ಷಾಂತರ ಜನ ಬಂದು ಅಂತಿಮ ನಮನವನ್ನು ಸಲ್ಲಿಸುವರಿದ್ದಾರೆ. ಆದರೆ ಅವಕಾಶ ಇಲ್ಲ. ಕೆಲವೇ ಹೊತ್ತಿನಲ್ಲಿ ಸಕಲ ಸರ್ಕಾರಿ ಗೌರವ ಸಲ್ಲಿಕೆಯಾದ ಬಳಿಕ ಅವರ ಇಚ್ಛೆಯಂತೆ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಅಗ್ನಿ ಸ್ಪರ್ಶವನ್ನು ಮಾಡುವುದರ ಮೂಲಕ ತನ್ನ ದೇಹವನ್ನು ನಿಸರ್ಗದ ಮಡಿಲಿಗೆ, ಭೂತಾಯಿಯ ಮಡಿಲಿಗೆ ನೀವು ಮತ್ತೆ ನನ್ನ ದೇಹವನ್ನು ಕೊಡಬೇಕು ಅನ್ನುವಂತಹ ಅವರ ಇಚ್ಛೆ ಇತ್ತಲ್ಲ, ಅದೇ ರೀತಿಯಾಗಿ ಅಗ್ನಿ ಸ್ಪರ್ಶವನ್ನು ಮಾಡಲಾಗುತ್ತೆ. ಅಂತಿಮ ದರ್ಶನಕ್ಕೆ ಅಲ್ಲಿ ಭಕ್ತ ಸಾಗರ ನೆರೆದಿರೋದನ್ನು ನಾವು ನೋಡ್ತಾ ಇದ್ದೀವಿ. ಮಹಾನ್ ನಾಯಕರು ಅಲ್ಲಿಗೆ ಆಗಮಿಸಿರೋದನ್ನು ನೋಡ್ತಾ ಇದ್ದೀವಿ. ಆದರೆ ಈ ಸಂತನ ಮುಂದೆ, ಈ ಶತಮಾನದ ಸರಳ ಜೀವಿಯ ಮುಂದೆ ಯಾವ ನಾಯಕನು ಇಲ್ಲ ಅನ್ನೋದನ್ನು ಸಾರಿ ಸಾರಿ ನಾವು ಹೇಳಬೇಕಾಗತ್ತೆ. ಯಾಕಂದರೆ ತಾನು ನುಡಿದಂತೆ ನಡೆದವರಿವರು, ನಡೆದಂತೆ ನುಡಿದವರಿವರು, ಯಾರಿಗೂ ಯಾವುದೇ ಕೆಟ್ಟದ್ದನ್ನು ಬಯಸಿದವರಲ್ಲ, ಯಾರಿಗೂ ಒಂದಿನಿತು ಬೇರೆ ಅಂತ ಅಂದುಕೊಂಡವರಲ್ಲ, ಭೇದ ಭಾವ ಮಾಡಿದವರಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಪ್ರತಿಯೊಬ್ಬರನ್ನ ಅವರಲ್ಲಿ ದೇವರನ್ನ ಕಂಡವರು. ಅವರ ಸರಳತೆ ಎಷ್ಟಿತ್ತು ಅಂತ ಹೇಳಿದ್ರೆ, ಯಾರಾದರೂ ಅವರ ಪಾದಗಳಿಗೆ ನಮಸ್ಕಾರವನ್ನು ಮಾಡೋದಕ್ಕೆ ಹೋದರೆ ನಮಸ್ಕಾರಕ್ಕೆ ಪ್ರತಿಯಾಗಿ ಇವರು ನಮಸ್ಕಾರವನ್ನು ಮಾಡ್ತಾ ಇದ್ರಂತೆ. ಅಂತಹ ಮಹಾನ್ ಸಂತ ನಾವೀಗ ಆಧುನಿಕ ಕಾಲದಲ್ಲಿ ನೋಡ್ತೀವಿ. ನಿರ್ಮೋಹಿ ಆಗಿರೋದಕ್ಕೆ ಸಾಧ್ಯನಾ ಅಂತ ನೋಡಿದ್ರೆ, ನೂರಾರು ಆಸೆಗಳು, ನೂರಾರು ರೀತಿಯ ಆಮಿಷಗಳನ್ನು ಒಡ್ಡುವಂತಹ ಈ ಸಂದರ್ಭದಲ್ಲಿ ಒಂದೇ ಒಂದು ದಿನವೂ ಹಣದ ಮುಖವನ್ನು ನೋಡಿದವರಲ್ಲ, ಯಾವುದೇ ಪ್ರಶಸ್ತಿಯನ್ನು ಸ್ವೀಕರಿಸಿದವರಲ್ಲ, ಎಂತಹದ್ದೇ ದೊಡ್ಡ ಪುರಸ್ಕಾರ ಬಂದರೂ ಅದನ್ನು ಪಡೆದವರಲ್ಲ.